ನಮಸ್ಕಾರ ವೀಕ್ಷಕರೇ ಕನ್ನಡ ನಾಡು ಭಾರತ ದೇಶದಲ್ಲಿಯೇ ಹಲವಾರು ಬಗೆಯಲ್ಲಿ ವಿಶಿಷ್ಟತೆಯನ್ನು ಪಡೆದಿರತಕ್ಕಂಥ ನಾಡಾಗಿದೆ ಕಲೆ ಸಾಹಿತ್ಯ ಸಂಸ್ಕೃತಿ ಐತಿಹಾಸ ಐತಿಹಾಸಿಕವಾಗಿಯೂ ಕೂಡ ತನ್ನತನದಿಂದ ಮೆರೆದಿರತಕ್ಕಂಥ ನಾಡಾಗಿದೆ ಇದಕ್ಕೆ ಕಾರಣ ಈ ನಾಡಿನಲ್ಲಿ ಅನೇಕ ಕಲಾಕಾರರು ಸಾಹಿತಿಗಳು ಜನ್ಮ ಪಡೆದು ಈ ನಾಡು ನುಡಿಗಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿರತಕ್ಕಂಥದ್ದಿದೆ ಈ ಹಿನ್ನೆಲೆಯಲ್ಲಿಯೇ ರಾಷ್ಟ್ರಕವಿ ಕುವೆಂಪು ಅವರು ಕರ್ನಾಟಕವನ್ನು ಕುರಿತು ಹೇಳ್ತಿರ್ತಕ್ಕಂಥ ಸಂದರ್ಭದಲ್ಲಿ ಭಾರತ ಜನನೀಯ ತನುಜಾತಿಯ ಜಯ ಹೇ ಕರ್ನಾಟಕ ಮಾತೆ ಅನ್ನತಕ್ಕಂಥ ಮಾತು ಹೇಳಿದ್ದು ತುಂಬ ನಮ್ಮ ನಾಡಿನ ಬಗ್ಗೆ ಇರತಕ್ಕಂಥ ಹಿರಿಮೆಯನ್ನು ವ್ಯಕ್ತಪಡಿಸ್ತಿರ್ತಕ್ಕಂಥ ಭಾಗ ಆಗಿದೆ ಇಂಥ ಅನೇಕ ಕವಿಗಳು ಈ ನಾಡಿಗಾಗಿ ಶ್ರಮಿಸಿದ್ದಾರೆ ಇವತ್ತೂ ಕೂಡ ಆ ರೀತಿಯಲ್ಲಿರ್ತಕ್ಕಂಥ ಕಾರ್ಯವನ್ನು ಮಾಡ್ತಿರತಕ್ಕಂಥವರಿದ್ದಾರೆ ಅಂಥ ಶ್ರೇಷ್ಠ ನಾಡಿನ ಹಿರಿಯ ಕವಿಗಳಲ್ಲಿ ಇವತ್ತು ನಮ್ಮೊಂದಿಗೆ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ರು ನಮ್ಮೊಂದಿಗಿದ್ದಾರೆ ಲಕ್ ನಮಸ್ಕಾರ ಲಕ್ಷ್ಮೀನಾರಾಯಣ ಭಟ್ಟ್ರೆ ನಮಸ್ಕಾರ ತಾವು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿದ್ದುಕೊಂಡು ಮಕ್ಕಳ ಸಾಹಿತ್ಯದ ಬಗ್ಗೆ ಒಲವನ್ನು ತೋರಿಸುವ ಹಿನ್ನೆಲೆಯಲ್ಲಿ ಮಕ್ಕಳ ಸಾಹಿತ್ಯವನ್ನು ಸೃಷ್ಟಿ ಮಾಡಿದ್ದೀರಿ ವಿಶ್ವವಿದ್ಯಾಲಯದಲ್ಲಿರ್ತಕ್ಕಂಥ ಪ್ರೊಫೆಸರು ಸಂಶೋಧನೆ ಇತ್ಯಾದಿಗಳ ಕಡೆ ಹೆಚ್ಚಿನ ಗಮನ ಕೊಡ್ತಿರ್ತಾರೆ ಅನ್ನತಕ್ಕಂಥದ್ದೇ ಇವತ್ತಿನ ಜನರ ಒಂದು ಭಾವನೆ ಇರೋದರಿಂದ ಈ ಶಿಶು ಗೀತೆಯ ಕಡೆ ತಮ್ಮ ಒಲವು ಹೇಗೆ ಮತ್ತು ಎಂದಿನಿಂದ ಬೆಳೀತು ಅನ್ನತಿರತಕ್ಕಂಥದ್ದು ದಯಮಾಡಿ ನಮಗೆ ತಿಳಿಸಿಕೊಡ್ತೀರಾ ನಾನು ಪ್ರೌಢ ಸಾಹಿತ್ಯ ರಚನೆಯೂ ಮಾಡಿದ್ದೀನಿ ಸಂಶೋಧನೆ ವಿಮರ್ಶೆ ನವಿ ಕವಿತೆಗಳನ್ನು ಬರೆದಿದ್ದೀನಿ ಆದರೆ ನನಗೆ ಅನಿಸಿದ್ದೇನು ಅಂದರೆ ಇವತ್ತು ನಮ್ಮ ಮಕ್ಕಳ ಕೈಯಿಂದ ಕನ್ನಡ ಬಿಟ್ಟು ಇದೆ ಎಲ್ಲ ಇಂಗ್ಲೀಷ್ ಮೀಡಿಯಮ್ಗೆ ಮಕ್ಕಳನ್ನು ಸೇರಿಸ್ತಾ ಅನಿವಾರ್ಯವೂ ಆಗಿಬಿಟ್ಟಿದೆ ಅದು ಅನೇಕರಿಗೆ ಇಂಥ ಹೊತ್ತಿನಲ್ಲಿ ಮಕ್ಕಳನ್ನ ಕನ್ನಡದ ಕಡೆ ಕರ್ಕೊಂಡ್ಬರ್ಬೇಕಾದ್ರೆ ನಾವು ಏನು ಮಾಡಬೇಕು ಇಂಥ ಆಲೋಚನೆ ನಾನು ಅನೇಕ ಸಲ ಮಾಡಿದ್ದೀನಿ ಮಕ್ಕಳು ಕನ್ನಡ ಹಾಗೆ ಮಾಡಬೇಕು ಅಂತ ಭಾಷಣ ಮಾಡಿದ್ದೀನಿ ಆದರೆ ಕೆಲಸ ಏನಾದರೂ ಮಾಡಬೇಕಲ್ಲ ಸಂಬಂಧ ಅವಾಗ ನನಗನ್ನಿಸ್ತು ನಮಗೆ ಅವು ಚಿಕ್ಕವರಾಗಿದ್ದಾಗಲಿಂದೇ ಹುಡುಗರು ಅವರಿಗೆ ಕನ್ನಡದ ಕಡೆ ಒಲವು ಬರೋ ಹಾಗೆ ಮಾಡಬೇಕು ಅವರಿಗೆ ಆಕರ್ಷಕವಾದ ತಮಾಷೆಯಾದ ಅವರ ಕಲ್ಪನೆಯನ್ನು ಉದ್ದೀಪಿಸ್ತಕ್ಕಂಥ ಅವರ ಆಲೋಚನೆಗಳಿಗೆ ಅನುಗುಣವಾದಂಥ ಪದ್ಯಗಳನ್ನು ಬರೆದು ಅವುಗಳಿಗೆ ಕೊಡಬೇಕು ಆ ಪದ್ಯಗಳನ್ನು ನಾವೆಲ್ಲ ಕಂಠಪಾಠ ಮಾಡಬೇಕು ಕನ್ನಡ ಅವುಗಳ ಕಂಠದಲ್ಲಿ ನೆಲೆಸಬೇಕು ಇದು ಉದ್ದೇಶ ಇಟ್ಕೊಂಡು ನಾನು ಮಕ್ಕಳ ಪದ್ಯಗಳನ್ನು ಬರೆದೆ ಅದು ತುಂಬ ಯಶಸ್ವಿನಾಗಿದೆ ಇವತ್ತು ಕರ್ನಾಟಕದಲ್ಲಿ ಸಾವಿರಾರು ಮಕ್ಕಳು ನನ್ನ ಅನೇಕ ಪದ್ಯಗಳನ್ನು ಮಕ್ಕಳ ಪದ್ಯಗಳನ್ನು ಕಂಠಪಾಠ ಮಾಡಿಕೊಂಡಿದ್ದಾವೆ ನನಗೆ ಆಶ್ಚರ್ಯವಾಗುತ್ತೆ ಯಾವುದಾದ್ರೂ ಸ್ಕೂಲಿಗೆ ಏನಾದರೂ ಉತ್ಸವ ಸಂದರ್ಭದಲ್ಲಿ ಹೋದಾಗ ಅವು ನನ್ನ ಕವಿತೆಗಳನ್ನ ಅಲ್ಲಿ ಹೇಳಿಸ್ತಾರೆ ಅವುಗಳ ಕೈಯಿಂದ ಅವುಕ್ಕೆಲ್ಲ ಪೂರ್ತಿ ಅರ್ಥವಾಗಿ ಅದನ್ನು ಅನುಭವಿಸ್ತಾ ಹೇಳ್ತಾವೆ ಅದನ್ನು ನೋಡಿದ್ರೆ ನನಗೆ ತುಂಬ ಸಂತೋಷ ಆಗಿದೆ ಬೇರೆ ಸಾಹಿತ್ಯ ರಚನೆ ಕೊಟ್ಟ ಸಂತೋಷಕ್ಕಿಂತ ಹೆಚ್ಚಿನ ಸಂತೋಷ ಇದು ಕೊಟ್ಟಿದೆ ಏಕೆಂದರೆ ಮಕ್ಕಳ ಪ್ರತಿಕ್ರಿಯೆ ಭಾಳ ಮುಗ್ಧವಾದದ್ದು ಅವಕ್ಕೆ ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ಹೇಳ್ತೀವಿ ಚೆನ್ನಾಗಿಲ್ದರೆ ಕೈ ಕೊಡ್ತೀವಿ ಅದನ್ನು ಅವು ಇಷ್ಟೊಂದು ಹಚ್ಕೊಂಡಿರೋದನ್ನು ನೋಡಿ ನನಗೆ ನಾನು ಇದನ್ನು ಮಾಡದೇ ಇದ್ದರೆ ದೊಡ್ಡ ತಪ್ಪಾಗ್ತಿತ್ತು ಅಂತ ನನಗೆ ಅನಿಸಿದೆ ನೋಡಿ ನನ್ನ ನಾನು ಬರೆದ ಪದ್ಯಗಳಲ್ಲಿ ಭಾಳ ಒಳ್ಳೆಯವರು ನಮ್ಮ ಮಿಸ್ಸು ಏನು ಹೇಳಿದ್ರು ಎಸ್ ಎಸ್ಸು ನಗ್ತಾ ನಗ್ತಾ ಮಾತಾಡ್ತಾರೆ ಸ್ಕೂಲಿಗೆಲ್ಲ ಫೇಮಸ್ಸು ನಮ್ಮ ಸ್ಕೂಲ್ ಅಂತ ಸ್ಕೂಲ್ ಇಲ್ಲ ನಮ್ಮ ಮಿಸ್ ಅಂತ ಮಿಸ್ ಇಲ್ಲ ಅಮ್ಮನ ಹಾಗೆ ಅವರನ್ನು ಬಿಟ್ಟು ಬರೋಕ್ಕೇ ಮನಸ್ಸಿಲ್ಲ ಹೀಗೆಲ್ಲ ಪದ್ಯಗಳನ್ನ ಹೇಳಿದಾಗ ಅವುಗಳಿಗೂ ಮತ್ತು ಮಿಸುಗಳಿಗೂ ನಡುವಿನ ಒಂದು ಸಂಬಂಧ ಹೊಸ ಸಂಬಂಧ ಒಂದು ಏರ್ಪಡ್ತೀವಿ ಒಂದು ಆತ್ಮೀಯವಾದ ಸಂಬಂಧ ಗೇರ್ ಗೇರ್ ಮಂಗಣ್ಣ ಕಡಲೆಕಾಯಿನ ಮುಂಗಣ್ಣ ಕೊಂಬೆಯಿಂದ ಕೊಂಬೆಗೆ ಹೈ ಜಂಪ್ ಮಾಡೋ ಹರಮಣ್ಣ ಇಂಥ ಪದ್ಯಗಳನ್ನೆಲ್ಲ ಅವು ಸಾಭಿನಯವಾಗಿ ಹೇಳುವಾಗ ನನಗೆ ತುಂಬ ಸಂತೋಷ ಆಶ್ಚರ್ಯ ಎರಡೂ ಆಗಿದೆ ನನಗೆ ತುಂಬ ಸಮಾಧಾನ ಆಗಿದೆ ಡಾಕ್ಟರ್ ಭಟ್ರೆ ಯಾವುದಕ್ಕೆ ನಾವು ಶಿಶು ಸಾಹಿತ್ಯ ಅಂತ ಕರಿಬೇಕು ಏನು ಚಿಕ್ಕವರೆ ಬರೆದಿರತಕ್ಕಂಥ ಸಾಹಿತ್ಯನೇ ಶಿಶು ಸಾಹಿತ್ಯನೋ ಅಥವಾ ದೊಡ್ಡವರು ಮಕ್ಕಳಿಗಾಗಿ ಬರೆದಿರತಕ್ಕಂಥ ಸಾಹಿತ್ಯನೇ ಶಿಶು ಸಾಹಿತ್ಯ ಅಂತ ಸ್ವಲ್ಪ ನಮಗೆ ಶಿಶು ಸಾಹಿತ್ಯ ಅಂದರೆ ಈಗ ಚಾಲ್ತಿಯಲ್ಲಿರೋ ಒಂದು ಉತ್ತರ ಮತ್ತು ನ್ಯಾಯವಾದ ಉತ್ತರ ಅಂದರೆ ಮಕ್ಕಳನ್ನು ಕುರಿತು ಅಲ್ಲ ಮಕ್ಕಳಿಗಾಗಿ ಮಕ್ಕಳು ಹೇಳೋದಕ್ಕಾಗಿ ಮಕ್ಕಳು ಓದೋದಕ್ಕಾಗಿ ಬರೆದಿರೋ ಸಾಹಿತ್ಯ ಇದೆಯಲ್ಲ ಅದೇ ಶಿಶು ಸಾಹಿತ್ಯ ಇದನ್ನು ದೊಡ್ಡ ದೊಡ್ಡವರು ಬರೆದಿದ್ದಾರೆ ಹಿಂದೆ ಕುವೆಂಪು ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ ಬರೆದರು ರಾಜರತ್ನ ಬೇಕಾದಷ್ಟು ಪದ್ಯಗಳನ್ನು ಬರೆದ ಕಂದನ ಕವಿತೆಗಳು ಅಂತ ಬರೆದಿದ್ದಾರೆ ಹೀಗೆ ಹೊಯ್ಸಳ ಬರೆದಿದ್ದಾರೆ ಬೇಕಾದಷ್ಟು ಆ ನವೋದಯ ಕವಿಗಳೆಲ್ಲ ಬರೆದು ಆಮೇಲೆ ನವೀರು ಬಂದಾಗ ಯಾರೂ ದೊಡ್ಡ ಕವಿಗಳು ಬರಲಿಲ್ಲ ಮತ್ತೆ ಪುನಃ ಅದೀಗ ಆರಂಭ ಆಗಿದೆ ಈಗ ನಾನು ಬರೆದಿದ್ದೀನಿ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಬರೆದಿದ್ದಾರೆ ಸುಮತೀಂದ್ರ ನಾಡಗ ಬರೆದಿದ್ದಾರೆ ಇನ್ನು ಬೇಕಾದಷ್ಟು ಜನ ಬರೆದಿದ್ದಾರೆ ಆದರೆ ಬಹಳ ಉತ್ತಮ ಮಟ್ಟದ ಕವಿತೆಗಳು ಬಂದಿರೋದು ಯಾರೂ ಆಗಲೇ ಕವಿಗಳು ಅಂತ ಹೆಸರಾಗಿದ್ದು ಬೇರೆ ಕ್ಷೇತ್ರದಲ್ಲೂ ಕೂಡ ಪ್ರೌಢ ಕವಿತೆಗಳಲ್ಲೂ ಕೂಡ ಅವರು ಬರೆದಿರುವ ಮಕ್ಕಳ ಪದ್ಯಗಳು ಚೆನ್ನಾಗಿವೆ ಮಕ್ಕಳ ಇಮ್ಯಾಜಿನೇಷನ್ನು ಅವರು ಆಲೋಚನೆ ಮಾಡೋ ರೀತಿ ಅವರ ಪ್ರಪಂಚ ಅದನ್ನು ಮನಸ್ಸಿನಲ್ಲಿಟ್ಟು ಒಂದು ರೀತಿ ಮಕ್ಕಳ ಮನಸ್ಸನ್ನು ಹೊಕ್ಕು ಅವುಗಳಿಗೆ ಅರ್ಥವಾಗುವ ರೀತಿಯಲ್ಲಿ ಬರೀಬೇಕಾಗತ್ತೆ ಅದು ಶಿಶು ಸಾಹಿತ್ಯ ತುಂಬ ಚೆನ್ನಾಗಿ ಹೋಗಿ ಮಕ್ಕಳ ತಿಳುವಳಿಕೆಗೆ ಮೀರಿ ಬರೆದ್ರೂ ಕೂಡ ಸುಂದರವಾಗಿದ್ದರೂ ಅದು ಅಷ್ಟು ಉಪಯೋಗವಾದ್ದಲ್ಲ ಆದರೆ ಮಕ್ಕಳ ಸಾಹಿತ್ಯ ಅಂದರೆ ಬೇರೆಯವರೇ ದೊಡ್ಡವರೇ ಬರೆದದ್ದು ಮಕ್ಕಳಿಗಾಗಿ ಬರೆದದ್ದು ಮಕ್ಕಳಿಗೆ ಅರ್ಥವಾಗುವ ಹಾಗೆ ಮಕ್ಕಳ ಪ್ರಪಂಚವನ್ನು ತೆರೆದು ತೋರಿಸುವ ಹಾಗೆ ಬರೆದದ್ದು ಅದೇ ಶಿಶು ಸಾಹಿತ್ಯ ಶಿಶು ಸಾಹಿತ್ಯ ಬೆಳೆಸೋ ದೃಷ್ಟಿಯಿಂದ ನಾವು ಏನು ಕೆಲಸ ಮಾಡಬೇಕು ಈಗ ಮಕ್ಕಳ ಸಾಹಿತ್ಯ ರಚನೆಯನ್ನು ತುಂಬ ಆಗ್ತಾಯಿದೆ ಆದರೆ ಒಳ್ಳೆಯ ಗುಣಮಟ್ಟ ಎಲ್ಲ ಹೊರಬರ್ತಾ ಇರುವ ಎಲ್ಲ ಕೃತಿಗಳಲ್ಲೂ ಇಲ್ಲ ಯಾಕೆಂದ್ರೆ ನಾನು ಬರೀ ಭಾಳ ಸುಲಭ ಬರೀ ಪ್ರಾಸಗಳನ್ನು ಜೋಡಿಸ್ಬಿಟ್ರೆ ಸಾಕು ಮಕ್ಕಳ ಸಾಹಿತ್ಯ ಆಗೋಯಿತು ಅಂತ ಇದ್ದಾರೆ ಅಂಥವ್ರು ಬರೆದ ಪುಸ್ತಕ ಏನು ಹೆಚ್ಚು ಪ್ರಯೋಜನಕ್ಕೆ ಬರೋಲ್ಲ ಪ್ರೌಢ ಕವಿಗಳೇ ಮಕ್ಕಳ ಸಾಹಿತ್ಯವನ್ನು ರಚನೆ ಮಾಡಬೇಕು ಪ್ರೌಢ ಲೇಖಕರೇ ನಾನು ಆಗಲೇ ಹೇಳಿದಾಗೆ ನವೋದಯ ಕಾಲದಲ್ಲಿ ದೊಡ್ಡ ದೊಡ್ಡವರಲ್ಲ ಪಂಜೆ ಮಂಗೇಶ್ವರ ಕುವೆಂಪು ಅವರು ಹೊಯ್ಸಳ ಅವರು ರಾಜರತ್ನಂ ಅವರು ಇಂಥವರು ಮಕ್ಕಳ ಪದ್ಯ ಬರೆಯುವುದು ಅಂದರೆ ಏನು ಕಡಿಮೆ ಅಂತ ಭಾವಿಸಿರಲಿಲ್ಲ ಬರದ್ರವರು ನವ್ಯ ಕಾವ್ಯದ ಕಾಲದಲ್ಲಿ ಸುಮಾರು ಒಂದು ಮೂವತ್ತು ವರ್ಷಗಳ ಕಾಲ ಏನೂ ಮಕ್ಕಳ ಸಾಹಿತ್ಯ ಬಲ್ಲಿದರಾದವರಿಂದ ಪ್ರೌಢ ಲೇಖಕರಿಂದ ಚೆನ್ನಾಗಿ ಸಾಹಿತ್ಯ ತಿಳಿದವರಿಂದ ಆಗಲಿಲ್ಲ ಆಮೇಲೆ ಈಗ ಶುರುವಾಗಿದೆ ಇಂಥ ಇನ್ನೂ ಅನೇಕ ಜನ ಪ್ರೌಢ ಕವಿಗಳು ಮಕ್ಕಳ ಸಾಹಿತ್ಯವನ್ನು ರಚನೆ ಇದು ಒಂದು ಎರಡನೇದು ಸರ್ಕಾರ ಕೂಡ ಮಕ್ಕಳಿಗಾಗಿಯೇ ಲೈಬ್ರರಿಗಳನ್ನು ಮಾಡೋದಿರ್ಬೇಕು ಅಥವಾ ದೊಡ್ಡ ಲೈಬ್ರರಿ ಮಕ್ಕಳಿಗೆ ಒಂದು ಪ್ರತ್ಯೇಕ ಜಾಗ ಇರಬೇಕು ಅಲ್ಲಿ ಎಲ್ಲ ಮಕ್ಕಳ ಪುಸ್ತಕಗಳು ಸಿಗುವಾಗಿರಬೇಕು ಮಕ್ಕಳು ಬಂದು ಓದ್ಕೊಂಡು ಹಾಗೆ ಇರಬೇಕು ಇದನ್ನು ಬೇರೆ ಬೇರೆ ಬಡಾವಣೆಗಳಲ್ಲಿ ಸರ್ಕಾರ ಮಾಡಬೇಕು ಮತ್ತು ಶಾಲೆಗಳಲ್ಲಿ ಈ ಹೊರಗಿನ ಮಕ್ಕಳ ಪುಸ್ತಕ ಬರೀ ಪಠ್ಯಪುಸ್ತಕ ಅಲ್ಲದೆ ಮಕ್ಕಳ ಪುಸ್ತಕಗಳಿಂದಲೂ ಕೂಡ ಕೆಲವು ಕವಿತೆಗಳನ್ನು ಕಥೆಗಳನ್ನು ಆಯ್ದು ಉಪಾಧ್ಯಾಯರು ಮಕ್ಕಳಿಗೆ ಅದನ್ನು ತಿಳಿ ಹೇಳಬೇಕು ಅವುಗಳ ಬಗ್ಗೆ ಅವಕ್ಕೆ ಗಮನ ಹರಿಯೋ ಹಾಗೆ ಮಾಡಬೇಕು ಹೀಗೆಲ್ಲ ಮಾಡೋದ್ರ ಮೂಲಕ ಒಳ್ಳೆಯ ಮಕ್ಕಳ ಪದ್ಯಗಳು ಸರ್ಕಾರ ಒಳ್ಳೆಯ ವಚನಾಲಯಗಳನ್ನು ಮಾಡೋದು ಶಾಲೆಗಳಲ್ಲಿ ಮಕ್ಕಳಿಗೆ ಪಠ್ಯೇತರ ಪುಸ್ತಕಗಳಿರುತ್ತಲ್ಲ ಪಠ್ಯ ಅಲ್ಲದೆ ಅವುಗಳನ್ನು ಓದುವಾಗ ಮಾಡೋದು ಅವುಗಳಲ್ಲಿ ಅಭಿರುಚಿ ಹುಟ್ಟಿಸೋದು ಇದನ್ನು ಮಾಡಿದ್ರೂ ಮೂಲಕವಾಗಿ ಈ ಕೆಲಸ ಮಾಡ್ಬೋದು ಮತ್ತು ಇದು ಭಾಳ ಅಗತ್ಯವಾದ ಕೆಲಸವೂ ಹೌದು ಯಾಕೆಂದರೆ ಮಕ್ಕಳಾಗಿದ್ದಾಗ ನಾವು ಏನು ಅವರಿಗೆ ಫೌಂಡೇಶನ್ ಹಾಕ್ತೀವಿ ಅದರ ಮೇಲೆ ಅವರು ಬೆಳೀತಾರೆ ಮನೆ ತುಂಬ ಕಾಲ ಬಾಳಬೇಕು ಅಂತಂದರೆ ಫೌಂಡೇಶನ್ ಚೆನ್ನಾಗಿರಬೇಕು ಅದರಿಂದ ಇದು ಭಾಳ ಅಗತ್ಯ ಈ ಶಿಶು ಸಾಹಿತ್ಯ ಬೆಳೆಸುವ ದೃಷ್ಟಿಯಿಂದ ಪಾಲಕರ ಕರ್ತವ್ಯಗಳೇನು ಅನ್ನತಕ್ಕಂಥದ್ದು ಸ್ವಲ್ಪ ತಿಳಿಸಿ ಪಾಲಕರ ಪಾತ್ರ ಅವರು ಒಳ್ಳೆ ಮಕ್ಕಳ ಸಾಹಿತ್ಯ ಯಾವುದು ಬರ್ತಾಯಿದೆ ಅಥವಾ ಮಕ್ಕಳ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಧ್ವನಿ ಸುರುಳಿಗಳು ಯಾವುದು ಬರ್ತಾ ಇದೆ ಇವನ್ನೆಲ್ಲ ಗಮನಿಸ್ತಾ ಇರಬೇಕು ಮಕ್ಕಳಿಗೆ ಕಡೆ ಪಕ್ಷ ರಜಾ ಕಾಲದಲ್ಲಿ ಪರೀಕ್ಷೆ ಮುಗಿದಾದ ಮೇಲೆ ಇದನ್ನು ಹೇರಳುವಾಗ ಮನೆಗೆ ತಂದು ಮಕ್ಕಳಿಗೆ ಕೊಡಬೇಕು ಆಧುನಿಕ ಸೌಲಭ್ಯಗಳು ಏನಿದೆ ಅದೆಲ್ಲದನ್ನು ಕೂಡ ಅವರು ಬಳಸ್ಕೋಬೇಕು ಮಕ್ಕಳ ಚಿತ್ರಗಳು ಯಾವುದಾದ್ರು ಇದ್ದರೆ ಅದನ್ನು ಮನೆಗೆ ತಂದು ಟಿ ಅದನ್ನೆಲ್ಲ ಅದಕ್ಕೆ ಬಳಸಬೇಕು ಮಕ್ಕಳಿಗೆ ಅವನ್ನೆಲ್ಲ ತೋರಿಸ್ಬೇಕು ಪಾಲಕರು ಬರೀ ನಾವು ಸ್ಕೂಲಿಗೆ ಕಳಿಸಿದ್ವಿ ಅಂತಂದು ಅದೊಂದು ಬೇಬಿ ಸಿಟರ್ ಥರ ಆ ಸ್ಕೂಲು ಒಂದಿಷ್ಟೊತ್ತು ಮಕ್ಕಳು ಪೀಡೆ ಕಳಿತು ಅಂತ ಯೋಚನೆ ಮಾಡಬಾರ್ದು ಅಲ್ಲಿ ಏನು ಕಲಿಸಿದ್ದಾರೆ ನೋಡಿಕೊಂಡು ಅದಕ್ಕೆ ಪೂರಕವಾಗಿ ತಾವು ಮನೆಯಲ್ಲಿ ಹೇಳ್ಕೊಡ್ಬೇಕು ತಂದೆ ತಾಯಿಗಳು ಮಕ್ಕಳ ವಿಷಯದಲ್ಲಿ ನಿಜವಾದ ಆಸಕ್ತಿಯನ್ನು ತಾಳಿದಲ್ಲದೆ ಸ್ಕೂಲ್ನಲ್ಲಿ ಎಷ್ಟೇನೋ ಅವ್ರನ್ನ ಟ್ರೈನ್ ಮಾಡಿದರೂ ಕೂಡ ಅದು ಪೂರ್ತಿ ಸಾರ್ಥಕವಾಗುತ್ತೆ ಅಂತ ನಾನು ಭಾವಿಸಿಲ್ಲ ಪಾಲಕರ ಜವಾಬ್ದಾರಿ ಇದ್ದೇ ಇದೆ ಇವತ್ತು ಕನ್ನಡದ ವಿಷಯ ಕೂಡ ನಾನು ಅದೇ ಹೇಳೋದು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನಲ್ಲಿ ಕನ್ನಡ ಚೆನ್ನಾಗಿ ಹೇಳ್ಕೊಟ್ಟಿಲ್ಲದಿರ್ಬೋದು ಮನೆ ಒಳಗಡೆ ನಾವು ಹೇಳ್ಕೊಡ್ಬೇಕು ನಮ್ಮ ಮಕ್ಕಳಿಗೆ ಅದನ್ನು ಉಳಿಸ್ಕೊಡ್ಬೇಕು ನಾವು ಅವ್ರನ್ನ ಬೆಳೆಸೋ ವಿಷಯದಲ್ಲಿ ಆಸಕ್ತಿ ತೊಗೋಬೇಕು ಸುಮ್ಮನೆ ಸ್ಕೂಲಿಗೆ ಸೇರಿಸಿ ಫೀಸ್ ಆಗಲಿಲ್ಲ ಭಾವಗೀತೆ ಕನ್ನಡ ಸಾಹಿತ್ಯದಲ್ಲಿ ಅತ್ಯಂತ ಪ್ರಭಾವಿ ಮಾಧ್ಯಮವಾಗಿ ಬೆಳೆದು ಬಂತೆ ಸರ್ ಇತ್ತಿತ್ತಲಾಗಿ ತಾವು ನವೇ ಕವಿಗಳು ಭಾವಗೀತೆ ಕಡೆ ತಮ್ಮ ಒಲವು ಯಾವಾಗ ಪ್ರಾರಂಭವಾಯಿತು ಮತ್ತು ಹೇಗೆ ಅದರ ಕಡೆ ಒಲವಾಯಿತು ಮತ್ತು ಅದರ ಬೆಳವಣಿಗೆ ದೃಷ್ಟಿಯಿಂದ ಹೇಗೆ ತಾವು ಪರಿಶ್ರಮ ಪಟ್ಟಿದ್ದೀರಿ ಅನ್ನೋತಿರತಕ್ಕಂಥ ವಿಷಯದ ಬಗ್ಗೆ ತಿಳಿಸಿ ನಾನು ನವ್ಯ ಕಾವ್ಯ ಮಾರ್ಗದಲ್ಲಿ ರಚನೆ ಆರಂಭ ಮಾಡಿದವನೇ ಒಂದು ಆರೇಳು ಕವನ ಸಂಕಲನ ತಂದು ನವ್ಯ ಕವಿಗಳಲ್ಲಿ ಗಣನೆಗೆ ಬಂದವನು ಆಮೇಲೆ ನಾನು ಈ ಭಾವಗೀತೆ ಬಗ್ಗೆ ಯೋಚನೆ ಮಾಡಿದೆ ನವ್ಯ ಕವಿತೆ ಏನು ಜನಕ್ಕೆ ಮುಟ್ಲೇ ಇಲ್ಲ ಯಾರೋ ಕವಿಗಳದನ್ನು ಓದ್ಕೋಬೇಕಷ್ಟೇ ಅಥವಾ ಬರೆದವ್ರದನ್ನು ಓದ್ಕೋಬೇಕಷ್ಟೆ ಅದು ಕಡಕಡೆಯಲ್ಲಿ ಬರೀ ಒಂದು ನಾಲ್ಕಾರು ಜನರನ್ನು ತಟ್ಟಿದರೆ ಮುಟ್ಟಿದರೆ ಹೆಚ್ಚು ಒಂದು ಸ್ಥಿತಿ ಆಗೋಯಿತು ಜನದ ಅನುಭವವನ್ನು ಕುರಿತು ನಾವು ಕವಿತೆಗಳಲ್ಲಿ ಮಾತಾಡ್ತಾ ಇದ್ದೀವಿ ಜನವೇ ಅದನ್ನು ಗಮನಿಸ್ತಾ ಇಲ್ಲ ಇಂಥ ಹಾಸ್ಯಾಸ್ಪದವಾದ ಸಂಗತಿ ಇದು ಯಾಕೆಂದರೆ ಅದು ಜನಕ್ಕೆ ಸಂವಹನೆಯಾಗ್ತಾ ಇಲ್ಲ ಕಮ್ಯುನಿಕೇಟ್ ಆಗ್ತಾ ಇಲ್ಲ ಅದರಿಂದ ಕವಿತೆಯಾಗಿರಬೇಕು ಅದು ಜನಕ್ಕೂ ತಿಳಿಬೇಕು ಆ ಥರದ್ದು ಮತ್ತು ಅದಕ್ಕೆ ಇನ್ಯಾವುದಾದ್ರೂ ಒಂದು ಕಲೆಯ ಅಸೋಸಿಯೇಷನ್ ಇದ್ದರೆ ಸಹಚರ ಇದ್ದರೆ ಒಳ್ಳೆಯದು ಹಾಗೆ ನಾನು ಭಾವಗೀತೆಗಳನ್ನು ಮತ್ತೆ ಪುನಃ ಶುರು ಮಾಡಿದೆ ಮೂವತ್ತು ವರ್ಷಗಳ ನಂತರ ಭಾವಗೀತೆಯ ಒಂದು ಎರಡನೇ ಅಲೆಯನ್ನು ಶುರು ಮಾಡಿದವನು ಅಂತ ನನ್ನನ್ನು ಗುರುತಿಸ್ತಾರೆ ಈಗ ಆ ಭಾವಗೀತೆಗಳು ಈ ಧ್ವನಿ ಸುರುಳಿ ಬೇರೆ ಬಂತು ಅದು ಎಲ್ಲ ಕಡೆಗೂ ಈ ಭಾವಗೀತೆಗಳನ್ನು ಹೊತ್ಕೊಂಡು ಹೋಯಿತು ಇನ್ಫ್ಯಾಕ್ಟ್ ನೋಡಿ ನಾನು ಒಬ್ಬ ಕನ್ನಡ ಮೇಸ್ಟ್ರು ನಾನು ಎರಡು ಸಲ ಅಮೆರಿಕಕ್ಕೆ ಹೋಗಿ ಬಂದೆ ನನ್ನನ್ನು ಅಮೆರಿಕಾದವರು ಕನ್ನಡ ಮೆಸ್ಟರ್ನ ಕರೆಯೋದು ಆಶ್ಚರ್ಯ ಅಲ್ಲವ ಅದಕ್ಕೆ ಕಾರಣ ಏನು ಅಂದರೆ ನನಗಿಂತ ಒಂದು ಹದಿನೈದು ವರ್ಷ ಮುಂಚೆನೆ ನನ್ನ ಭಾವಗೀತೆಗಳೆಲ್ಲ ಕ್ಯಾಸೆಟ್ ಮೂಲಕ ಅಮೆರಿಕಕ್ಕೆ ಹೊರಟೋಗಿತ್ತು ಅವರು ಅವನ್ನೆಲ್ಲ ಕೇಳಿದ್ದರು ಅದನ್ನು ಅಲ್ಲಿಗೆ ಬರಬೇಕು ಅಂತ ಕರೆದ್ರು ಅಲ್ಲಿ ಹೋಗಿ ನಾನು ಆಮೇಲೆ ಅನೇಕ ಕಡೆ ಉಪನ್ಯಾಸಗಳನ್ನು ಕೊಟ್ಟಿದ್ದು ಅದೆಲ್ಲ ಆಯಿತು ಇವೆಲ್ಲ ಭಾಳ ಜನ ಕನ್ನಡಿಗರಿದ್ದಾರೆ ಲಕ್ಷಗಟ್ಟಲೆ ಜನ ಕನ್ನಡಿಗರಿದ್ದಾರೆ ಕ್ಯಾಲಿಫೋರ್ನಿಯಾದ ಸಾಫ್ಟ್ವೇರ್ ಏರಿಯಾದಲ್ಲಂತೂ ತುಂಬ ಜನ ಕನ್ನಡಿಗರು ಅಲ್ಲೆಲ್ಲ ಕನ್ನಡ ಕೂಟಗಳನ್ನ ಮಾಡ್ಕೊಂಡಿದ್ದಾರೆ ಮೂವತ್ತೆಂಟು ಕನ್ನಡ ಕೂಟ ಇದೆ ಅಮೆರಿಕಾದಲ್ಲಿ ಅದರಲ್ಲಿ ಒಂದು ಸುಮಾರು ಇಪ್ಪತ್ನಾಲ್ಕು ಇಪ್ಪತ್ತೈದು ಕನ್ನಡಕೂಟಗಳು ನನ್ನನ್ನು ಕರೆದಿದ್ದು ಅಲ್ಲಿ ನಾವು ಮಾತಾಡ್ತಾ ಇದ್ದರೆ ಭಾಳ ಪರವಶರಾಗಿ ತಮ್ಮ ಸಾಹಿತ್ಯದ ಬಗ್ಗೆ ಜನ ಮಾತನ್ನು ಕೇಳ್ತಾರೆ ಗಂಟೆಗಟ್ಟಲೆ ಕೇಳ್ತಾರೆ ಇದೆಲ್ಲ ಸಾಧ್ಯವಾಗೋದಕ್ಕೆ ಮೂಲ ಕಾರಣವಾದದ್ದು ಏನು ಅಂದರೆ ಈ ಭಾವಗೀತೆಗಳು ಧ್ವನಿ ಸುರುಳುಗಳ ಬೆನ್ನು ಹತ್ತಿ ಅಲ್ಲಿಗೆ ಸವಾರಿ ಮಾಡಿದ್ದು ಭಾವಗೀತೆಗಳು ಅರ್ಥವಾಗುತ್ತೆ ಎಲ್ಲರೂ ಜನಕ್ಕೆ ಕನ್ನಡ ಕ್ಯೂ ಮೇಲೆ ಬೀಳಬೇಕು ಅಂತ ಭಾಳ ಕಾತರತೆ ಇರುತ್ತೆ ತವರು ಮನೆ ಅವರಿಗೆ ಇದು ತವರು ಭಾಷೆ ಅದನ್ನು ಕೇಳಬೇಕು ಅನ್ನೋ ಆಸೆ ಇರುತ್ತೆ ಅವರು ಭಾವಗೀತೆಯನ್ನು ಬರೀ ಸಂಗೀತಕ್ಕಾಗಿ ಕೇಳಲ್ಲ ಅದರಲ್ಲಿರುವ ಕನ್ನಡ ಪದಗಳಿಗಾಗಿ ಕನ್ನಡ ಮಾತುಗಳಿಗಾಗಿ ಕನ್ನಡ ವಾಕ್ಯಗಳಿಗಾಗಿಯೂ ಕೇಳ್ತಾರೆ ಹೀಗೆ ಭಾವಗೀತೆ ಒಂದು ರೀತಿ ಬೇರೆ ನಮಗೆ ಕಾವ್ಯ ಸಾಧಿಸದೆ ಇರುವ ಹೆಚ್ಚು ವಿಸ್ತಾರವಾದ ಜನಕ್ಕೆ ಮುಟ್ಟುವ ಕೆಲಸವನ್ನು ಮಾಡಿದೆ ಅದರಿಂದ ಕಾವ್ಯದ ಒಂದು ಓದುಗರ ವೃತ್ತದಲ್ಲಿ ಸಾಮಾನ್ಯ ಜನವೂ ಇರಬೇಕು ಒಂದು ಅಂಚಿನಲ್ಲಾದರೂ ಇರಬೇಕು ಅವರು ಜನಗಳನ್ನು ಮುಟ್ಕೊಂಡಿರಬೇಕು ಈಗ ನಮಗೆ ಗೌರಿಶಂಕರಕ್ಕೆ ಹೋಗಿ ಬರದಬೇಕು ಅದು ದೊಡ್ಡ ಸಾಹಸ ಅದರಲ್ಲಿ ವಾಸ ಮಾಡೋಕ್ಕಾಗಲ್ಲ ಜನವಸತಿ ಇರೋದು ಹಿಮಾಲಯದ ತಪ್ಪಲಲ್ಲೇ ಊರುಗಳಿರೋದು ಅಲ್ಲೇ ಪಶು ಪಕ್ಷಿ ಸಸ್ಯ ಜನ ಎಲ್ಲ ಇರೋದು ಅದರಿಂದ ಸಾಹಸಕ್ಕಾಗಿ ನೀವು ಭಾಷೆಯ ಎಕ್ಸಲೆನ್ಸನ್ನು ಎಷ್ಟರ ಮಟ್ಟಿಗೆ ದುಡ್ಸ್ಕೊಳ್ಬೋದು ಅನ್ನೋ ಕಾರಣಕ್ಕೆ ಬೇಕಾದರೆ ಅಡಿಗರ ಹಾಗೆ ಭೂತದಂಥ ನವಿ ಕವಿತೆಗಳನ್ನು ಬರೀರಿ ಆದರೆ ಎಲ್ಲ ಒಂದು ಕಡೆ ಜನಸಾಮಾನ್ಯಕ್ಕೂ ತಲುಪುವ ಕವಿತೆಗಳು ಇರಬೇಕು ಆಗಲೇ ಕಾವ್ಯ ಇಡೀ ಸಮಾಜಕ್ಕೆ ಉಪಯೋಗಿಯಾಗುವ ಕಾವ್ಯ ಆಗೋದು ಈ ತತ್ವ ಪದಕಾರ ಶರೀಫರ ಸಾಹಿತ್ಯದ ಹಿನ್ನೆಲೆಯಲ್ಲಿ ತಾವು ಬೇಕಾದಷ್ಟು ಕಾರ್ಯವನ್ನು ಮಾಡಿದ್ದೀರಾ ಶಿಶುನಾಳ ಶರೀಫರಿಗೂ ತಮಗೂ ಯಾವ ರೀತಿಯಲ್ಲಿರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಆ ಕಡೆ ಒಲವು ತೋರಿಸ್ತು ಅನ್ನತಕ್ಕಂಥ ವಿಷಯ ನಮಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ ಯಾಕಂದರೆ ಅವರು ಉತ್ತರ ಕರ್ನಾಟಕದವರು ತಾವು ಆ ಭಾಗದ ಕಡೆ ಇದ್ಕೊಂಡಾದ್ರೂ ಕೂಡ ಅವ್ರ ಕಡೆ ಅವರ ಸಾಹಿತ್ಯದ ಬಗ್ಗೆ ತಮ್ಮ ಒಲವು ತೋರಿಸಲಿಕ್ಕೆ ಕಾರಣ ಏನು ಅಂತಿರತಕ್ಕಂಥದ್ದು ಸ್ವಲ್ಪ ತಿಳಿಸಿ ನನಗೆ ನಿಮ್ಮ ಪ್ರಶ್ನೆ ಅರ್ಥ ಆಯಿತು ಒಂದು ಗಾದೆ ಇದೆ ಗೋಕುಲಾಷ್ಟಮಿಗೂ ಇಮಾಮ್ ಸಾಹೇಬ್ರಿಗೂ ಏನು ಸಂಬಂಧ ಅಂತ ಅದೇ ಅದೇ ಒಂದು ವಿಶೇಷ ಅಂತ ನನಗನ್ಸುತ್ತೆ ಷರೀಫ್ ಸಾಹೇಬರು ಒಂದು ರೀತಿ ಭಾವೈಕ್ಯದ ಸಂಕೇತ ನಮ್ಮ ರಾಜಕಾರಣದಲ್ಲಿ ಈ ಭಾವೈಕ್ಯದ ಮಾತು ಬಂತಲ್ಲ ಅದು ರಾಜಕೀಯಕ್ಕಾಗಿ ಬಂತು ಆದರೆ ಇದೆಲ್ಲ ಬರೋಕ್ಕೂ ಒಂದು ಶತಮಾನ ಮುಂಚೆ ಶರೀಫ್ ನಿಜವಾದ ಭಾವೈಕ್ಯದ ಬಾಳನ್ನು ಬಾಳಿದರು ನೋಡಿ ಅವರು ಹುಟ್ಟಿನಿಂದ ಮುಸ್ಲಿಂ ಆದರೆ ಅವ್ರು ಹಾಡಿರೋದೆಲ್ಲ ಸನಾತನ ಧರ್ಮದ ಬಗ್ಗೆ ಮುಸ್ಲಿಮರಾದರೂ ಅವರಿಗೆ ಗೋವಿಂದ ಭಟ್ಟ ಗುರು ಒಬ್ಬ ಬ್ರಾಹ್ಮಣ ಗುರು ಅವರ ಮಾತೃಭಾಷೆ ಉರ್ದು ಆದರೆ ಅವರು ಬಹಳ ಸೊಗಸಾದ ಸೃಜನಾತ್ಮಕವಾದ ಕನ್ನಡದಲ್ಲಿ ಥಳಥಳಿಸುವ ಕವಿತೆಗಳನ್ನು ಬರೆದಿದ್ದಾರೆ ಅದ್ವೈತದಂಥ ಹಿರಿಯ ತತ್ವಗಳನ್ನು ಪ್ರಸಾರ ಮಾಡುವಂಥ ಕವಿತೆಗಳನ್ನೆಲ್ಲ ಬರೆದಿದ್ದಾರೆ ಅನ್ನಿಸ್ತು ಇವರು ನಿಜವಾಗಿ ಭಾವೈಕ್ಯಕ್ಕೆ ಒಂದು ಸರಿಯಾದ ಪ್ರತೀಕ ಕನ್ನಡ ನಾಡು ಭಾರತಕ್ಕೆ ಕೊಟ್ಟಿರುವ ಭಾವೈಕ್ಯದ ಒಂದು ಕೊಡುಗೆ ಶರೀಫ್ ಸಾಹೇಬರು ಅನ್ನಿಸ್ತು ಚಿಕ್ಕನ್ನ ಆ ಕಡೆ ಹೋಗೋದಕ್ಕೆ ಆನಾಕೃಷ್ಣ ಇದನ್ನು ಹೈಸ್ಕೂಲ್ನಲ್ಲಿ ಇದ್ದಾಗ ಬಂದಾಗ ಒಂದು ಭಾಷಣದಲ್ಲಿ ಶರೀಫ್ರು ಪ್ರಸ್ತಾಪ ಮಾಡಿದರು ನಂಗೆ ತಕ್ಷಣ ಮುಸಲ್ಮಾನರು ಕನ್ನಡ ಬರೆಯೋದು ಅಂದರೆ ಆಗ ನಾವು ಯಾರೂ ಮುಸ್ಲಿಮರು ಕನ್ನಡ ಬರೆದಿದ್ದನ್ನು ನೋಡಿರಲ್ಲ ಕೇಳಿರಲಿಲ್ಲ ಆಸಕ್ತಿ ಹುಟ್ಟು ನಮ್ಮ ಕೇರಿಗೊಬ್ಬರು ಹರಿದಾಸರು ಬರ್ತಾಯಿದ್ರು ಪ್ರತಿ ಸೋಮವಾರ ಸೋಮವಾರ ಭದ್ರಾವತಿಯಿಂದ ಶಿವಮೊಗ್ಗಕ್ಕೆ ಅವರು ಹಾಡ್ತಾ ಕವಿತೆಗಳನ್ನ ಹಾಡ್ತಾ ಇದ್ದಲ್ಲಿ ನಾನು ಹೋಗಿ ಅವ್ರನ್ನ ಕೇಳಿದೆ ಶರೀಫ್ ಸಾಹೇಬ್ರ ಹಾಡು ಗೊತ್ತಾ ನಿಮಗೆ ಕೀರ್ತನೆ ಗೊತ್ತಾ ಒಂದು ಹೇಳ್ತೀರಾ ಬರೋ ವಾರ ಬಂದಾಗ ಅಂದರೆ ಅವ್ರು ಹೇಳಿದ್ರು ಶರೀಫ್ ಸಾಹೇಬ್ರಂದು ಯಾರಪ್ಪ ಅಂದ್ರೆ ಸುಷ್ಯನಾದ ಶರೀಫ್ ಸಾಹೇಬರು ಅಂತಾರಲ್ಲ ಅವರು ಓಹೋ ಶರೀಫ್ ಶಿವಯೋಗಿಗಳ ವಿಷಯ ಹೇಳ್ತಾ ಇದೀಯಪ್ಪ ನೀನು ಭಾಳ ದೊಡ್ಡವರಪ್ಪ ಅವರ ಕೀರ್ತನೆ ಗೊತ್ತಿಲ್ಲ ನಾನು ಹರಿದಾಸ ಹೇಗಾದೇನು ನಾನು ಅವ್ರ ಕವಿತೆ ಕೇಳೋದಕ್ಕೆ ನೀವು ಬರೋ ವಾರದವರೆಗೆ ಯಾಕೆ ಕಾಯಬೇಕು ಈಗಲೇ ಹೇಳ್ತೀರಿ ಅಂತಂದು ಹೇಳಿ ಹಾಡು ಮುಗಿಸಿ ಚಿಟಿಕೆ ಕೆಳಗೆ ಇಟ್ಟಿದ್ದ ದಾಸರು ಚಿಟಿಕೆ ಕೈಗೆದ್ದು ಏನೋ ಪಾರಿವಾಳದ ಆಟ ಚಂದ ಅನ್ನುವ ಕವಿತೆ ಹಾಡಿದರು ಹಾಡು ಮುಗಿಸಿ ನಿಲ್ಲಿಸೋತ್ತಿಗೆ ಶರೀಫ್ರ ನೆನಪಾದದ್ದರಿಂದೋ ಅವರ ಕವಿತೆ ಕೊಟ್ಟ ಸುಖಕ್ಕೆ ಮನಸ್ಸು ಉಕ್ಕಿಯೋ ಏನೋ ಅವರ ಕಣ್ಣಂಚಿನಲ್ಲಿ ವಾಸ್ತವವಾಗಿ ನೀರು ನಿಂತಿತ್ತು ಆಮೇಲೆ ಅವರು ದೇವ್ರ ನೈವೇದ್ಯ ಮಾಡಿದ್ರು ಬಾಳೆಹಣ್ಣನ್ನು ನಾನು ಕೊಟ್ಟು ತಲೆ ಸೌರಿ ನನಗೆ ಸಂಗೀತ ಸಾಹಿತ್ಯದಲ್ಲಿ ಆಸಕ್ತಿ ಇರೋ ಕಾಣುತ್ತೆ ಹುಡುಗ ಇದನ್ನು ಬೆಳೆಸ್ಕೊ ಅಂತ ಹೇಳಿದ್ರು ಆಗ ನಾನು ಇನ್ನೂ ಹೈಸ್ಕೂಲ್ ಹುಡುಗ ಮುಂದೆ ನಾನು ಒಂದು ಕೀರ್ತನ ಸಾಹಿತ್ಯದ ಬಗ್ಗೆ ಒಂದು ಕೃತಿಯನ್ನು ತರಬೇಕು ಅಂತ ಯೂನಿವರ್ಸಿಟಿ ನನಗೆ ಆದೇಶ ಮಾಡ್ತು ಪಠ್ಯಪುಸ್ತಕ ಮಾಡೋದಕ್ಕೆ ಅದರಲ್ಲಿ ಶರೀಫರ ಒಂದು ಆರು ಕವಿತೆಗಳನ್ನು ಸೇರಿಸ್ತೇವೆ ಕನಕದಾಸರ ಕವಿತೆಗಳು ಎಷ್ಟು ಕೀರ್ತನ ಅಷ್ಟು ಅದಕ್ಕೆ ಭಾಳ ಆಕ್ಷೇಪ ಬಂತು ವೈಸ್ ಚಾನ್ಸಲರ್ ಕರೆದು ಇದಕ್ಕೇನು ಆಕ್ಷೇಪ ಮಾಡ್ತಾ ಇದ್ದಾರಪ್ಪ ನಿಮ್ಮ ಲ್ಯಾಂಗ್ವೇಜ್ ಎಕ್ಸ್ಪರ್ಟು ಈ ಶರೀಫ್ರದ್ದು ತೆಗೆದುಬಿಡ್ಬೇಕಂತೆ ಅದು ಯಾಕೆ ಅದು ನಾನು ಸೇರಿಸಿ ಸೇರಿಸಬೇಕು ಅಂತ ನೀವು ಹಠ ಹಿಡಿತೀರಿ ಅಂತ ಕೇಳಿದ್ರು ಹೇಳಿದೆ ಸರ್ ಅವ್ನು ಭಾಳ ದೊಡ್ಡವನು ಎಷ್ಟೋ ಜನ ನಾವು ಯಾರು ಕವಿತೆಯನ್ನು ಹಾಡ್ತಾ ಇದ್ದೀವಿ ಅಂತ ಗೊತ್ತಿಲ್ಲದೇನೆ ಆ ಕಡೆ ಭಾಗದಲ್ಲಿ ಶರೀಫ್ರ ಕವಿತೆಗಳನ್ನ ಹಾಡ್ತಾರೆ ಸಾಮಾನ್ಯ ಜನಕ್ಕೆ ಅವನೊಬ್ಬ ದೊಡ್ಡ ತತ್ವವೇತ್ತ ಕೂಡ ಅವ್ನು ಬರೆದಿದೆ ಕೀರ್ತನೆಗಳು ಕೀರ್ತನ ಅನ್ನೋದನ್ನು ಯಾಕೆ ಸಾರಿಸ್ಬಾರ್ದು ಸಾ ಸೇರಿಸ್ಬಾರ್ದು ಅಲ್ಲೇ ನೋಡಿ ಎಂಥ ಭಾವೈಕ್ಯದ ವ್ಯಕ್ತಿ ಅಂದರೆ ಅವನು ಮುಸ್ಲಿಮನಾಗಿ ಅವನಿಗೆ ಉಪನಯನ ಕೂಡ ಆಗಿತ್ತು ಒಂದೆ ಓಹೋ ನಿಮಗೆ ಗೊತ್ತಾದೋ ಅಂದರು ಅವರೇ ಅವರು ಒಂದು ಕವಿತೆಯಲ್ಲಿ ಹೇಳ್ಕೊಂಡಿದ್ದಾರೆ ಸರ್ ಏನು ಕವಿತೆ ಅದು ಅಂದರು ಹಾಕಿದ ಜನಿವಾರವ ಸದ್ಗುರುನಾಥ ಹಾಕಿದ ಜನಿವಾರವ ಹಾಕಿದ ಜನಿವಾರ ನೂಕಿದ ಭವ ಭಾರ ಲೋಕದಿ ಬ್ರಹ್ಮಜ್ಞಾನ ನೀ ಪಡೆ ಎಂದು ಹಾಕಿದ ಜನಿವಾರವ ಸಂಧ್ಯಾ ವಂದನೆ ಕಲಿಸಿ ಆನಂದದ ಬಿಂದು ಮಧ್ಯದಿಂದ ನಿಲ್ಲಿಸಿ ನಂದಿಸಿ ಮನಸ್ಸನ್ನು ಆತ್ಮದ ಜಲದಲ್ಲಿ ಎಂಥ ಮಾತು ಎಲ್ಲ ಉಪನಿಷತ್ನಲ್ಲಿ ಬರ್ಬೋದಂಥ ಮಾತು ಮನಸ್ಸು ಆತ್ಮಕ್ಕೆ ಅಡ್ಡ ಇರುತ್ತಂತೆ ಆ ಮನಸ್ಸಿನ ನಾಶವಾದಲ್ಲದೆ ನಮ್ಮ ಆತ್ಮ ನಮ್ಮ ನಿಜ ಸ್ವರೂಪ ನಮಗೆ ಗೊತ್ತಾಗಲ್ಲ ಅಂತ ಆತ್ಮದ ಜಲದಲ್ಲಿ ಒಂದು ಕೊಳ್ಳಿಯನ್ನು ಅದ್ದಿ ನಂದಿಸಿ ನಂದಿಸಿ ಮನಸ್ಸನ್ನು ಆತ್ಮದ ಜಲದಲ್ಲಿ ಎಂದೆಂದಿಗೂ ಯಮದಂದುಗ ಅಳಿ ಎಂದು ಹುಟ್ಟು ಸಾವಿನ ಕೋಟ್ಲಿಂದ ಒಟ್ಟಿಗೆ ಪರಾಗಿ ಹೋಗಿಬಿಡೋ ಶರೀಫ ಅಂತ ಹೇಳಿ ಹಾಕಿದ ಜನಿವಾರವ ಸದ್ಗುರುನಾಥ ಹಾಕಿದ ಜನಿವಾರವ ಅಂತ ಈ ಪದ್ಯ ಎಲ್ಲ ಹೇಳಿದೆ ಅವ್ರಿಗೆ ಆಶ್ಚರ್ಯ ಆಗಿಬಿಡ್ತು ಅವ್ರು ಹೇಳಿದ್ರು ಇಷ್ಟು ದೊಡ್ಡವನೇನಪ್ಪ ಅವನು ಇರಲಿ ಬಿಡಿ ನಿಮ್ಮ ಲ್ಯಾಂಗ್ವೇಜ್ ಎಕ್ಸ್ಪರ್ಟ್ ಅದನ್ನು ತೆಗೀರಿ ಅಂತ ಹೇಳಿದ್ರು ತೆಗಿಬೇಕಾದ್ದಿಲ್ಲ ನೀವು ಅದನ್ನು ಸೇರಿಸಿ ಅಂತ ಹೇಳಿದರು ಆಮೇಲೆ ನಾನು ಅಶ್ವತ್ಥರಿಗೆ ಈ ಕವಿತೆಗಳನ್ನು ತೋರಿಸ್ತೀನಿ ನನ್ನ ಕವಿತೆನ ಅವರು ಟ್ಯೂನ್ ಮಾಡೋಕೆ ಅಂತ ಕೇಳೋಕ್ಕೆ ಬಂದಿದ್ದರು ಇವರು ಕವಿತೆಗಳನ್ನು ಕೊಟ್ಟೆ ಎಮ್ ಎಸ್ ಎಲ್ನಲ್ಲಿ ಅದು ಪ್ರಸಾರವಾಯಿತು ಜನಕ್ಕೆಲ್ಲ ಅದು ಇಷ್ಟ ಆಯಿತು ಆಮೇಲೆ ಇದನ್ನೊಂದು ಕ್ಯಾಸೆಟ್ ಮಾಡಬೇಕು ಅನ್ನೋ ಹುಚ್ಚು ನನಗೆ ಶಿವಮೊಗ್ಗ ಸುಬ್ಬಣ್ಣ ಅಶ್ವತ್ ಮೂರು ಜನಕ್ಕೂ ಹತ್ತಿತ್ತು ಹಾಗೆ ನಾವು ಸೇರಿ ಮಹೇಶ ಸಂಸ್ ಮಹೇಶ ಅಂತ ಸಂಗೀತ ಸಂಸ್ಥೆಯವರು ಕೇಳಿ ಅದು ಕ್ಯಾಸೆಟ್ಟಾಗಿ ಹೊರಗೆ ಬಂತು ಎಲ್ಲ ಕಡೆ ಬರೋ ಲಕ್ಷಗಟ್ಟಲೆ ಆ ಕ್ಯಾಸೆಟ್ ಖರ್ಚಾಗಿದೆ ಶರೀಫರು ಈಗ ಮನೆ ಮನೆಯ ಕದವನ್ನು ತಟ್ಟಿದ್ದಾರೆ ಹೀಗೆ ಶರೀಫ್ರು ನಮಗೂ ಸಂಬಂಧ ಬಂದು ಎಷ್ಟೋ ಸಲ ಸ್ನೇಹಿತ ಬೇಕಾದಷ್ಟು ಉಪನ್ಯಾಸ ಅವ್ರ ಬಗ್ಗೆ ಪುಸ್ತಕ ತಂದಿದ್ದೀನಿ ನನ್ನನ್ನು ತಮಾಷೆಯಾಗಿ ಅರ್ಧ ತಮಾಷೆಗೆ ಅರ್ಧ ಛೇಡಿಸೋದಕ್ಕೆ ಶರೀಫ್ ಭಟ್ಟ ಅಂತ ನಾನು ಕರೆಯೋದು ಉಂಟು ನನ್ನನ್ನು ಕಾವಿನಾಮವಾಗಿ ಇಟ್ಕೋತಿದ್ದೆ ಆದರೆ ತಡಾಗಿ ಹೋಗಿತ್ತು ಲಕ್ಷ್ಮಣ ಭಟ್ಟ ಅಂತ ಬರ್ಕೊಂಡು ಗೊತ್ತಾಗಿದ್ದ ಜನಕ್ಕೆ ಚೇಂಜ್ ಮಾಡಲೇ ನನಗೆ ಇಷ್ಟವೇ ನನ್ನ ಜನ ಭಾರತದ ಭಾರತದಿಂದಿನ ಪರಿಸ್ಥಿತಿಯಲ್ಲಿ ಶಿಶುನಾಳ ಶರೀಫರ ಸಾಹಿತ್ಯ ಈಗನೂ ಎಷ್ಟು ಪ್ರಸ್ತುತ ಅಲ್ಲವೇ ಸರ್ ಪ್ರಸ್ತುತ ಅಂದರೆ ಅಷ್ಟಿಷ್ಟಲ್ಲ ನಿಜವಾಗಿ ಅತ್ಯಂತ ಪ್ರಸ್ತುತ ಅಂದರೆ ಶರೀಫರೇ ಈಗ ಯಾಕಂದ್ರೆ ಎರಡು ಧರ್ಮಗಳು ಒಂದೊಂದೊಂದನ್ನು ಕೆಂಗಣ್ಣಿನಿಂದ ನೋಡ್ತಾ ಏನೇನು ಹುಚ್ಚು ಹುಚ್ಚು ಕಾದಾಟಗಳನ್ನು ಮಾಡ್ತಾ ಇರೋ ಈ ದಿವಸದಲ್ಲಿ ಶರೀಫ್ರು ಹಿಂದೂ ಧರ್ಮದ ಘನತೆಯನ್ನು ಹಾಡೋದು ಹಿಂದೂ ಜನಗಳು ಶರೀಫರ ಕವಿತೆಗಳನ್ನು ಆನಂದದಿಂದ ಕೇಳೋದು ಇದೆಯಲ್ಲ ಇದು ಬಹಳ ವಿಶೇಷವಾದಂಥ ಒಂದು ಸಂದರ್ಭ ಎಲ್ಲೋ ಒಂದು ಕಡೆ ಈ ಎರಡೂ ಧರ್ಮಗಳ ಕಾದಾಟದಲ್ಲಿ ಆಗಿರ್ಬೋದಂಥ ಅನ್ಯಾಯಗಳನ್ನೆಲ್ಲ ಮರೆಸೋದಕ್ಕೆ ಬೇಕಾಗ್ತಕ್ಕಂಥ ಒಂದು ಔಷಧಿ ಇದ್ದಾಗೆ ಶರೀಫರ ಕವಿತೆಗಳು ಅದನ್ನು ನಾವು ತಿಳಿಬೇಕು ಶರೀಫ್ರು ದಾರಿ ತೋರಿಸಿದ್ದಾರೆ ತಾವು ಒಂದು ಮತದವರಾಗಿದ್ದು ಆ ಮತದ ಗೋಡೆಯನ್ನು ಜಿಗಿದು ಇನ್ನೊಂದು ಮತದ ಸಾರವನ್ನು ಅವರು ಹೀರಿದ್ರು ಹಾಡಿದರು ಮನಸ್ಸು ತುಂಬಿ ನನಗೆ ಶರೀಫರನ್ನ ನೋಡಿದ ಮೇಲೆ ಇಸ್ಲಾಂ ಧರ್ಮ ಕೂಡ ಎಷ್ಟು ದೊಡ್ಡದು ಅಂತ ಅನ್ನಿಸ್ತು ಯಾಕೆಂದರೆ ಆ ಧರ್ಮದ ಸಂಸ್ಕಾರದಲ್ಲಿ ಬಂದವನು ಈ ಧರ್ಮವನ್ನು ಇಷ್ಟಪಡಬೇಕಾದ್ರೆ ಆ ಧರ್ಮ ದೊಡ್ಡದಿರಬೇಕು ಅಂತ ಅನ್ನಿಸ್ತು ಶರೀಫ್ ಇವತ್ತಿನ ಭಾರತಕ್ಕೆ ಅತ್ಯಂತ ಪ್ರಸ್ತುತವಾದ ಆದರ್ಶ ಕನ್ನಡ ಪ್ರಾಧ್ಯಾಪಕರಾಗಿದ್ದುಕೊಂಡು ತಾವು ಇಂಗ್ಲೀಷಿನ ಶ್ರೇಷ್ಠ ಕವಿಗಳ ಕಾವ್ಯಗಳನ್ನು ಅನುವಾದ ಮಾಡ್ತಿರತಕ್ಕಂಥ ಕಡೆ ತಮ್ಮ ಒಲವು ತೋರಿರತಕ್ಕಂಥದ್ದು ಇತ್ತಿತ್ತಲಾಗಿ ತಾವು ಅನುವಾದಗಳನ್ನು ಮಾಡಿದ್ದೀರಿ ಇದರ ಹಿನ್ನೆಲೆ ಕುರಿತು ಯಾವ ರೀತಿ ತಾವು ಇಂಗ್ಲೀಷಿನ ಸಾಹಿತ್ಯ ಅಧ್ಯಯನ ಮಾಡಿ ಅನುವಾದಕ್ಕೆ ಯಾವ ಸಾಹಿತ್ಯ ತಮಗೆ ಹ್ಯಾ ಪ್ರೇರಣೆ ಕೊಡ್ತು ತಿಳಿಸಿ ಹೇಳಿ ನಾನು ಕನ್ನಡ ಸಾಹಿತ್ಯವನ್ನು ಅಧ್ಯಯನ ಮಾಡಿದರೂ ಕೂಡ ಶಾಸ್ತ್ರೀಯವಾಗಿ ಹಾಗೆ ಇಂಗ್ಲೀಷ್ ಸಾಹಿತ್ಯವನ್ನು ಜೊತೆಗೆ ಚಿಕ್ಕನಿಂದ ಓದ್ಕೊಂಡು ಬಂದವನು ನನಗೆ ನವಿಕವಿಯಾದ್ದರಿಂದಾಗಿ ಎಲಿಯಟ್ಟು ಮತ್ತು ಏಟ್ಸು ಒಬ್ಬ ದೊಡ್ಡ ಕ್ಲಾಸಿಕ್ ಪೊಯಿಟ್ ಆದ್ರಿಂದಾಗಿ ಶೇಕ್ಸ್ಪಿಯರು ಇವರೆಲ್ಲ ಬಹಳ ಇಷ್ಟ ಜೊತೆಗೆ ಶೇಕ್ಸ್ಪಿಯರ್ನ ನಾಟಕಗಳೆಲ್ಲರಿಗೂ ಗೊತ್ತು ಆದರೆ ಶೇಕ್ಸ್ಪಿಯರ್ ಅತ್ಯುತ್ತಮವಾದ ಸಾನೆಟ್ಗಳನ್ನು ಬರೆದಿದ್ದಾನೆ ಅದರಲ್ಲೊಂದು ಹತ್ತು ಸಾನೆಟ್ಗಳನ್ನ ಚೆನ್ನಾದವನ್ನ ಅವ್ನು ಬರೆದಿದ್ದರೂ ಕೂಡ ಸಾಕು ಅಷ್ಟಕ್ಕೆ ಅವನಿಗೆ ಇಂಗ್ಲೀಷ್ ಸಾಹಿತ್ಯದಲ್ಲಿ ಕವಿಪಟ್ಟ ಗಟ್ಟಿಯಾಗಿರ್ತಿತ್ತು ಅಂತ ಪ್ರೊಫೆಸರ್ ಏನು ಮೂರ್ತಿಯರು ಅಂತ ವಿದ್ವಾಂಸ ಹೇಳಿದ್ದಾರೆ ಆದರೆ ಅದ್ರ ಕಡೆಗೆ ಜನ ಗಮನ ಇರಲಿಲ್ಲ ಆದ್ದರಿಂದ ಅದನ್ನು ತರಬೇಕು ಕನ್ನಡದಲ್ಲಿ ಅಂತ ನನಗೆ ಬಹಳ ತೀವ್ರವಾದ ಒಂದು ಗೀಡು ಇತ್ತು ಆಮೇಲೆ ಮೂರ್ತಿಯಾಯರು ನಾನು ಯಾರಿಗಾಗಿಯೂ ಅನುವಾದ ಮಾಡಿಕೊಟ್ಟಿದ್ದ ಶೇಕ್ಸ್ಪಿಯರ್ನ ಸಾನೆಟ್ಟೊಂದನ್ನು ನೋಡಿ ಅನುವಾದನ ತುಂಬ ಪ್ರಶಂಸೆ ಮಾಡಿದ್ರು ಅಂತ ಅವರಿಂದ ನನಗೆ ಗೊತ್ತಾಯಿತು ಅವ್ರು ಈ ಥರದ್ದೊಂದು ಇಪ್ಪತ್ತೈದು ಮೂರು ಆದರೂ ತೊಗೊಂಡು ಶೇಕ್ಸ್ಪಿಯರ್ ಅನುವಾದ ಮಾಡಿದ್ರೆ ಇಷ್ಟು ಚೆನ್ನಾಗಿರ್ತಿತ್ತಪ್ಪ ಅಂತ ಅವರಿಗೆ ಹೇಳಿದ್ರಂತೆ ರಾಮಚಂದ್ರಮೂರ್ತಿ ಅವರಿಗೆ ರಾಮಚಂದ್ರಮೂರ್ತಿ ಅದನ್ನು ನನಗೆ ಹೇಳಿದರು ಅಂಥವ್ರ ಮಾತು ಅಂದರೆ ರತ್ನಕಿರೀಟ ಇದ್ದಾಗೆ ಮೂರ್ತಿ ಆಗಿರೋಂಥವ್ರು ಹೊಗಳಿಕೆ ಅಂದರೆ ಸೊ ನಾನು ಅದನ್ನು ಕೈಗೆತ್ಕೊಂಡೆ ನನಗಿಡೋದೇ ಹಾಲು ವೈದ್ಯ ಹೇಳಿದ್ದು ಹಾಲು ಅನ್ನ ರೋಗಿ ಬಯಸಿದ್ದು ಹಾಲು ಅನ್ನ ಅಂದಾಗಾಯಿತು ಅದನ್ನು ಮೊದಲು ಇಪ್ಪತ್ತೈದು ತಂದೆ ಆಮೇಲೆ ಎರಡನೇ ಎರಡನೇಡು ಐವತ್ತು ತಂದೆ ಈಗ ನೂರು ಸಾನಿಟ್ಗಳನ್ನ ಅನುವಾದ ಮಾಡಿ ಶೇಕ್ಸ್ಪಿಯರ್ ಸ್ಯಾನಿಟ್ ಚಕ್ರ ಅಂತ ಅದನ್ನು ಹೊರಗೆ ತಂದಿದ್ದೀನಿ ತುಂಬ ಜನ ಇಂಗ್ಲೀಷ್ ಅಧ್ಯಾಪಕರೆಲ್ಲ ಅದನ್ನು ಬಳಸಿದ್ದಾರೆ ತಮಗಂತೂ ತುಂಬ ಉಪಯೋಗವಾಗ್ತಿದೆ ಅಂತ ಹೇಳಿದರೆ ಆ ಎಲ್ಲ ಕವಿಗಳ ಬಗ್ಗೆ ಒಂದು ಕೈಪಿಡಿ ಇದ್ದಾಗಿದೆ ಅದು ಬರೀ ಅನುವಾದ ಮಾತ್ರ ಅಲ್ಲ ಎಡಗಡೆ ಆ ಮೂಲವನ್ನು ಕೊಟ್ಟಿದ್ದೀನಿ ಬಲಗಡೆ ಅನುವಾದವನ್ನು ಜೊತೆಗೆ ದೀರ್ಘವಾದ ಟಿಪ್ಪಣಿಗಳೆಲ್ಲ ಇದೆ ಸಾಕಷ್ಟು ಉಪಯುಕ್ತವಾದ ಟಿಪ್ಪಣಿಗಳು ಆಮೇಲೆ ಮುನ್ನುಡಿಗಳು ಹಿಂದುಡಿಗಳು ಅವನ್ನೆಲ್ಲ ಬರೆದೀನಿ ಅವೆಲ್ಲ ಆಯಾ ಕವಿಗಳ ಬಗ್ಗೆ ಭಾಳ ಉಪಯುಕ್ತವಾದ ಕೈಪಿಡಿ ಅಂತ ನನಗೆ ಅನೇಕರು ಸ್ನೇಹಿತರು ಅದನ್ನು ಓದೋರು ಹೇಳಿದ್ದಾರೆ ಮತ್ತು ಅದರಿಂದ ನನಗೆ ತುಂಬ ಗಟ್ಟಿಯ ಅನುವಾದ ಇವು ಅಂತಂದು ಪ್ರಶಂಸೆಯು ಸಿಕ್ಕಿದೆ ನಮ್ಮ ಎಲ್ಲ ಪ್ರೌಢ ವಿದ್ಯಾರ್ಥಿಗಳು ಬೇರೆ ಸಾಹಿತ್ಯದಲ್ಲಿ ಆಗ್ತಾ ಇರೋದನ್ನು ನೋಡಬೇಕು ಅನುವಾದ ಅನ್ನೋದು ತುಂಬ ಅಗತ್ಯ ಪ್ರಪಂಚದಲ್ಲಿ ಏನೇ ನಡೀತಿದೆ ಅಂತ ನಮ್ಗೆ ಗೊತ್ತಾಗೋದು ಅನುವಾದದ ಮೂಲಕವೇ ಆದ್ದರಿಂದ ಅನುವಾದವನ್ನು ಅಲಕ್ಷ್ಯ ಮಾಡಿಲ್ಲ ಈಗ ಹೋಮರ್ನ ಇಲಿಯೆಡ್ ಕಾವ್ಯವನ್ನು ನಾವು ಓದಬೇಕು ಅಂತಂದರೆ ಗ್ರೀಕ್ ನಮಗೇನು ಬರೋದಿಲ್ಲ ಇಂಗ್ಲೀಷ್ನಲ್ಲಾಗುವ ಇದನ್ನು ಓದ್ತೀವಿ ಅದು ಕನ್ನಡಕ್ಕೆ ತಂದುಕೊಂಡ್ರೆ ಇಂಗ್ಲೀಷು ಅಷ್ಟಾಗಿ ಬಂದಿಲ್ಲದೆ ಇರ್ತಕ್ಕಂಥ ಜನಗಳಿಗೂ ಉಪಯೋಗವಾಗುತ್ತೆ ಅದಕ್ಕೆ ಪ್ರಪಂಚದ ಸಾಹಿತ್ಯವನ್ನೆಲ್ಲ ನೋಡುವುದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಅತ್ಯಂತ ಉಪಯುಕ್ತವಾದ ಕಿಟಕಿ ಇದ್ದಾಗಿ ಅನುವಾದ ಅದರಿಂದ ಅನುವಾದವನ್ನು ನಾನು ಭಾಳ ದೊಡ್ಡದಾಗಿ ಭಾವಿಸ್ತೀನಿ ಮತ್ತು ಅದು ಸ್ವತಂತ್ರವಾದ ಕವಿತೆಯನ್ನು ಬರೋದಕ್ಕಿಂತ ಹೆಚ್ಚು ಕಷ್ಟದ ಕೆಲಸ ಸ್ವತಂತ್ರವಾದ ಕವಿತೆ ನಮ್ಗೆ ಸ್ವಾತಂತ್ರ್ಯ ಇರುತ್ತೆ ಅನುವಾದದಲ್ಲಿ ಏನು ಸ್ವಾತಂತ್ರ್ಯ ಇರುತ್ತೆ ಅಲ್ಲಿ ಏನು ಬರೆದಿದ್ದಾನೆ ಅದನ್ನು ಹಾಗೆ ಬರಲೇಬೇಕದು ಆಮೇಲೆ ನಾವು ಅನುವಾದ ಮಾಡಬೇಕು ಅಂದರೆ ಅದನ್ನು ತಟ್ಟ ತರದವರೆಗೆ ಹೋಗಿ ಅದನ್ನು ತಿಳಿಬೇಕಾಗುತ್ತೆ ನಾನು ಇಂಗ್ಲೀಷ್ ಮೂಲವನ್ನು ಪಕ್ಕದಲ್ಲಿ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ಬೇಕಾದರೆ ಅಂತ ಅದಕ್ಕೆ ಸ್ವಲ್ಪ ಧೈರ್ಯನೂ ಬೇಕಲ್ವೇ ಯಾಕಂದ್ರೆ ಅಲ್ಲೇ ಮೂಲನೂ ಕೊಟ್ಟಿದ್ದರೆ ನೋಡ್ಕೊಳ್ಳಿ ನೀವೇನೇ ಸರಿಯಾಗಿ ಮಾಡಿದ್ದೀನೋ ಇಲ್ಲೋ ಅಂತ ಕೇಳಿದ ಹಾಗೆ ಅದು ಅದರಿಂದ ಅದು ನಾನು ಭಾಳ ಇಷ್ಟವಾದ ಕೆಲಸನ ಮಾಡಿರೋದು ಕನ್ನಡ ನಾಡು ಅನೇಕರ ಒಂದು ಪರಿಶ್ರಮದಿಂದ ಸಾಹಿತಿಗಳ ಪರಿಶ್ರಮ ಹಿರಿಯರ ಪರಿಶ್ರಮದಿಂದ ಒಡೆದು ಹೋಗಿರತಕ್ಕಂಥ ಕರ್ನಾಟಕ ಒಂದಾಗಿದೆ ಆದರೆ ಇತ್ತಿತ್ತಲಾಗಿ ಕರ್ನಾಟಕ ಎರಡು ಭಾಗ ಮಾಡಬೇಕು ಅನ್ನತಿರತಕ್ಕಂಥ ಹೂ ಕೇಳಿ ಬರ್ತಾ ಇದೆ ಅದಕ್ಕೆ ತಮ್ಮ ನಿಲುವು ಅಥವಾ ಅಭಿಪ್ರಾಯ ಏನು ತಪ್ಪು ಅದು ಆದರೆ ನಾವು ಇದನ್ನು ಭಾಳ ಪ್ರಾಕ್ಟಿಕಲಾಗಿ ನೋಡಬೇಕು ಯಾಕೆ ಹೇಗೆ ಮಾಡ್ತಾ ಇದ್ದಾರೆ ಜನ ಅವರೇನು ಕನ್ನಡ ವಿರೋಧಿಗಳ ಅಲ್ಲ ಕರ್ನಾಟಕ ಸರ್ಕಾರ ಬೇರೆ ಮೊದಲು ಬೇರೆ ಪ್ರಾಂತ್ಯದಲ್ಲಿದ್ದು ಆಮೇಲೆ ಏಕೀಕರಣದಾಗ ಒಳಗೆ ಬಂತಲ್ಲ ಅವುಗಳನ್ನು ಅಷ್ಟು ಸರಿಯಾಗಿ ನೋಡ್ಕೊಳ್ತಿಲ್ಲ ಅಂತ ಅವರ ಭಾವನೆ ಇದೆ ಅಲ್ಲಿ ನಮ್ಮ ಹಿಂದಿನ ಮೈಸೂರು ರಾಜ್ಯದ ಬೇರೆ ಕೆಲವೆಲ್ಲ ಜಿಲ್ಲೆಗಳಿದ್ವುಲ್ಲ ಅವುಗಳೆಲ್ಲ ಮುಂದುವರೆದಷ್ಟು ಇದು ಮುಂದುವರೆದಿಲ್ಲ ಇವುಗಳಿಗೂ ಗಮನ ಕೊಡಬೇಕು ಸರ್ಕಾರ ಅನ್ನೋದ್ರೆ ಇನ್ನೊಂದು ಕೂಗೋದು ನೀವು ಹೀಗಿದ್ದರೆ ನೀವು ನಮ್ಮನ್ನು ಸರಿಯಾಗಿ ನೋಡ್ಕೊಳ್ದು ಹೋದರೆ ನಾವು ಬೇರೆ ಆಗಿಬಿಡ್ತೀವಿ ಅಂತ ಈ ಮಕ್ಕಳು ಹಸುವಾದಾಗ ಅಳ್ತಾರಲ್ಲ ಹಾಗೆ ಅದು ಅಳೋದು ಅಂದರೆ ಅದಕ್ಕೆ ಹಸುವಾಗಿದೆ ಅದಕ್ಕೆ ಸ್ವಲ್ಪ ಆಹಾರ ಕೊಡಬೇಕು ಅಂತ ಸರ್ಕಾರನೂ ಅದನ್ನು ಸರಿಯಾದ ಅರ್ಥದಲ್ಲಿ ತಗೋಬೇಕು ಎಲ್ಲೋ ಈಗ ಹುಬ್ಬಳ್ಳಿಯಲ್ಲಿ ಆ ರೈಲ್ವೆ ಇದ್ರದ್ದು ಮಾಡಬೇಕು ಅಂದಾಗ ಅದು ಕಡ್ಡಿ ಆಗೋಯ್ತು ಏನೋ ಹೈಕೋರ್ಟ್ ಸ್ಥಾಪನೆ ವಿಷಯ ಬಂತು ಅವಾಗೆಲ್ಲ ಅನಿಸ್ತದೆ ಈ ಜನಕ್ಕೆ ಎಲ್ಲ ಏನು ನಡೆದ್ರು ಬೆಂಗಳೂರಲ್ಲಿ ನಡೆಯುತ್ತೆ ಮೈಸೂರಿನಲ್ಲಿ ನಡೆಯುತ್ತೆ ಹಳೆ ಮೈಸೂರು ಸ್ಟೇಟ್ನಲ್ಲೇ ಎಲ್ಲ ಆಗುತ್ತೆ ಇದು ಕರ್ನಾಟಕದ ಭಾಗ ಅಲ್ಲವೇ ಈ ಕಡೆಗೆ ಸರ್ಕಾರ ಹೆಚ್ಚು ಗಮನ ಕೊಡಬೇಡಿ ಅಂತ ಮೊದಲು ಕೇಳಿದರು ಅಷ್ಟಾಗಿಲ್ಲ ಗಲಾಟೆ ಮಾಡ್ತಿದ್ರೆ ಸರ್ಕಾರ ತಿಳ್ಕೋಬೇಕು ಆ ಭಾಗಗಳನ್ನ ಇನ್ನೂ ಹೆಚ್ಚು ಅಭಿವೃದ್ಧಿಪಡಿಸಬೇಕು ಅಷ್ಟೇ ಕರ್ನಾಟಕ ಎರಡಾಗಬೇಕು ಮೂರಾಗಬೇಕು ಅನ್ನೋ ಕೂಗಿಲ್ಲ ಶುದ್ಧ ಅಸಂಬದ್ಧ ಆದರೆ ಕೂಗ್ತಿರೋರು ಕೂಡ ಅವರ ಉದ್ದೇಶ ಇದಷ್ಟೇ ಕರ್ನಾಟಕ ಹೊಡಿಬೇಕು ಅಂತಂದಲ್ಲ ಅವರ ರೋಷವನ್ನು ಅವರು ಹಾಗೆ ಹೇಳ್ತಾ ಇದ್ದಾರೆ ಅಷ್ಟೇ ಸರ್ ಇಲ್ಲಿಯವರೆಗೆ ತಮ್ಮ ವಿಚಾರಗಳನ್ನು ನಮ್ಮೊಂದಿಗೆ ಮತ್ತು ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಿರಿ ತಮಗೆ ತುಂಬ ಧನ್ಯವಾದ ನಮಸ್ಕಾರ